ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ನೌಕರರ ಪ್ರೊಟೆಸ್ಟ್ ಕೊರೆಯುವ ಚಳಿಯ ನಡುವೆಯೇ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಮಹಿಳೆಯರು ಆ ಚಳಿಯನ್ನು ಲೆಕ್ಕಿಸದೆ ರಸ್ತೆ ಮೇಲೆ ಮಹಿಳೆಯರ ವಾಸ್ತವ್ಯ ಫ್ರೀಡಂ ಪಾರ್ಕ್ನ ಒಂದು ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ನಡೆಯುತ್ತಾ ಇದೆ ಸರ್ಕಾರ ಲಿಖಿತ ರೂಪದ ಆದೇಶವನ್ನು ಕೊಡೋವರೆಗೂ ನಮ್ಮ ಪ್ರತಿಭಟನೆ ಅಂತಿದ್ದಾರೆ ಅಹೋರಾತ್ರಿ ಧರಣಿಯನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ Anganwadi ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ವರಲಕ್ಷ್ಮಿ ಹೇಳಿಕೆ ಗ್ರಾಚ್ಯುಟಿ ಪಾವತಿಸೋದಕ್ಕೆ ಕೂಡಲೇ ಸರ್ಕಾರ ನಿರ್ದೇಶನವನ್ನು ನೀಡಬೇಕು ಇದನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಆದೇಶಿಸಬೇಕು ಅನ್ನದೊಟ್ಟಿಗೆ ಅಕ್ಷರ ಕೇಂದ್ರವಾಗಿ ಅಂಗನವಾಡಿಗಳನ್ನು ಮೇಲ್ದರ್ಜೆಗೇರಿಸಿ ಬಲಿಷ್ಠಪಡಿಸಬೇಕು ಅಂಗನವಾಡಿ ಕೇಂದ್ರದ ವೇಳಾಪಟ್ಟಿ ಬದಲಾಗಬೇಕು ಅಂಗನವಾಡಿ ಕಾರ್ಯಕರ್ತೆಯನ್ನು ಶಿಕ್ಷಕಿ ಎಂಬ ಪದನಾಮದಿಂದ ಕರಿಬೇಕು ಅಂಗನವಾಡಿ ನೌಕರರ ಮೇಲೆ ಶಿಸ್ತು ಕ್ರಮ ಹೆಚ್ಚಾಗ್ತಾ ಇದೆ ಉಚಿತ ಕೆಲಸ ನಿಲ್ಲಿಸಿ ಸಮಯಕ್ಕೆ ಸರಿಯಾಗಿ ವೇತನವನ್ನು ಪಾವತಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ನ್ಯಾಯಯುತ ಮುಂಬಡ್ತಿಗಳನ್ನು ಕೊಡದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅನ್ನೋದು ಕೂಡ ಅವರ ಬೇಡಿಕೆ ದಿನನಿತ್ಯದ ಸಮಸ್ಯೆಗಳಿಗೆ ಇಲಾಖಾಧಿಕಾರಿಗಳು ಸ್ಪಂದಿಸುವಂತಹ ವಿಧಾನ ಕುಂಠಿತವಾಗ್ತಾ ಇದೆ ಐಸಿಡಿಎಸ್ ಯೋಜನೆಗೆ ಪ್ರತ್ಯೇಕ ನಿರ್ದೇಶನಾಲಯ ರಚಿಸಬೇಕು ಅನುದಾನವನ್ನು ಹೆಚ್ಚಿಸಬೇಕು ಎನ್ನುವ ವಿವಿಧ ಬೇಡಿಕೆಯೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಪ್ರೊಟೆಸ್ಟ್ ಮುಂದುವರೆದಿದೆ ಇವತ್ತು ಯಾರು ಬಂದಿಲ್ಲ ನೆನ್ನೆ ನಿರ್ದೇಶಕರು ಬಂದಿದ್ರು So our file movement ಮಾಡ್ತೀವಿ ಅಂತ ಹೇಳಿದ್ರು ಕೆಲವು ಅಂಶಗಳ ಬಗ್ಗೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂತ ಮಾಹಿತಿ ಬಂದಿದೆ ಆದರೆ ಇನ್ನ ಅವರು ತಯಾರು ಮಾಡಿ ಡೈರೆಕ್ಟರ್ ದು ಸೈನ್ ಮಾಡಿ ಅಲ್ಲಿಂದ ಸೆಕ್ರೆಟರಿಗೆ ಹೋಗಿ ಅಲ್ಲಿಂದ ಮಿನಿಸ್ಟರ್ ಗೆ ಹೋಗಿ ಅಲ್ಲಿಂದ ಸಿಎಂ ಗೆ ಹೋಗಿ ಅಲ್ಲಿಂದ ಎಫ್ಡಿ ಗೆ ಹೋಗಿ ಆಮೇಲೆ ನಮಗೆ ಬರಬೇಕು ಸೋ ಇಷ್ಟೆಲ್ಲ ರೌಂಡ್ ಓಡಿಯಕ್ಕೆ ಖಂಡಿತವಾಗ್ಲೂ ಇನ್ನೊಂದು 10-12 ದಿನ ಆಗುತ್ತೆ ಹಾಗಾಗಿ ಅವರು ಅದು ಏನು ಮಾಡ್ಕೊಂಡು ಬರ್ತಾರೋ ಮಾಡ್ಕೊಂಡು ಬರಲಿ ಅದು ಒಟ್ಟು ಆದೇಶವಾಗಿ ಬರಬೇಕು ಅದುವರೆಗೂ ನಾವು ಹೋರಾಟ ಕಂಟಿನ್ಯೂ ಮಾಡೋದು ಅಂತ ಹೇಳಿ ನಾವು ಹೋರಾಟದಲ್ಲಿ ಕೂತಿದ್ದೀವಿ ಸರ್ 44 ವರ್ಷದ ಇವರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಕಾನೂನಿನ ಸೌಲತ್ತನ್ನ ಸುಪ್ರೀಂ ಕೋರ್ಟ್ ಇಂದ ಬಂದಿರೋದು ನಮಗೆ ಇದು ಫಸ್ಟ್ ಟೈಮ್ ಸೋ ಹಾಗಾಗಿ ನಾವು ಇದನ್ನ ಈಗ ಬಿಟ್ರೆ ಮತ್ತೆ ನಮಗೆ ಇನ್ನು ಯಾವತ್ತೂ ಇದು ಸಿಗಲಿಕ್ಕಿಲ್ಲ ಅದಕ್ಕಾಗಿ ನಾವು ಇದನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಕಾನೂನಿನ ಸೌಲತ್ತನ್ನ ಸುಪ್ರೀಂ ಕೋರ್ಟ್ ಇಂದ ಬಂದಿರೋದು ನಮಗೆ ಇದು ಫಸ್ಟ್ ಟೈಮ್ ಸೋ ಹಾಗಾಗಿ ನಾವು ಇದನ್ನ ಈಗ ಬಿಟ್ರೆ ಮತ್ತೆ ನಮಗೆ ಇನ್ನು ಯಾವತ್ತೂ ಇದು ಸಿಗಲಿಕ್ಕಿಲ್ಲ ಅದಕ್ಕಾಗಿ ನಾವು ಇದನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್